ಮೇಡಮ್ ಶಿವರಾಮೇಗೌಡ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ಸ್ತಾ ಅವರು ಸ್ವಭಾವ ಏನಂತ ಅಲ್ಲೇ ತೋರಿಸ್ಬಿಡುತ್ತಲ್ಲ ಮೇಡಮ್ ನಿಜವಾಗ್ಲ ಅವ್ರಿಗೆ ನಿಜ್ ಮನುಷ್ಯತ್ವನೇ ಇಲ್ಲ ಬಚ್ಚಿಲು ಬಾಯಿ ಅವ್ರ ಅವರು ಅವ್ರಿಗೆ ಏನಿದ್ರು ನಾವು ಡಿ ಟಿ ಪೌಡರ್ ಅಂತ ವಾಕಿ ಕ್ಲೀನ್ ಮಾಡ್ಬೇಕೆ ಹೊರತು ಅವ್ರನ್ನ ಬೇರೆ ಏನೂ ಮಾಡೋಕ್ಕಾಗಲ್ಲ ಒಂದ್ ಮತ್ಸದಿ ನಾಯಕರನ್ನ ಯಾವತರ ನಡ್ಸ್ಕೋಬೇಕು ನಾನು ಅವ್ರು ಯಾವತರ ನೋಡ್ಕೊಂಡಿದ್ರು ಅವ್ರ ಇಟ್ಕೊಂಡು ಮಾತಾಡ್ಬೇಕಿತ್ತು ಏನೋ ಸಿಕ್ಕಿದೆ ಏನೋ ನನ್ಗೇನೋ ಕೊಡ್ತಾರೆ ಅವನ ಸಿಗುತ್ತೆ ಅಧಿಕಾರ ಸಿಗುತ್ತೆ ಅನ್ನೋ ಒಂದು ಆಸೆಯಿಂದ ಎಲ್ಲ ಮಾತಾಡ್ತಾ ಇದಾರೆ ಒಂಥರ ನಮ್ಗೆ ಅವ್ರ ಬಗ್ಗೆ ಮಾತಾಡಕ್ ಅಸಹ್ಯ ಅನ್ಸ್ತಾ ಇದೆ ಮೇಡಮ್ ನೀವ್ ಹೇಳಿ ಮೇಡಂ ಮಾ ಶಿವರಾಮೇಗೌಡರು ಮಾತಾಡಿರುವಂತ ವಿಚಾರ ತುಂಬಾ ನಿಯತ್ತಿಲ್ದಿರುವಂತ ವಿಚಾರ ದೇವೇಗೌಡ್ರು ಕಡೆ ಎಲ್ಲಾ ಕಲ್ತಿ ಬೆಳ್ದಿ ಬಂದಿ ಇವತ್ ಅವರೇ ಶೈಲಿ ಅನ್ನೋದಕ್ಕೆ ಯಾರೇ ಮಾನವೀಯತೆ ಇರುವಂತ ಒಬ್ಬ ಅಧ್ಯಕ್ಷ ಮಾಡೋ ಅಂತ ಕೆಲ್ಸ ಅಲ್ಲ ಇದು ಅವ್ರು ಮಾಡಿರೋದು ತುಂಬಾ ನೋವಾಗಿದೆ ಎಲ್ಲಾ ಕಾರ್ಯಕರ್ತರಿಗೂ ನೋವಾಗಿದೆ ಒಂದೇ ಒಂದ್ ಆಗ್ನೆ ದೇವೇಗೌಡ್ರು ಏನಾದ್ರು ರಾಜ್ಯದಂತ ಎಲ್ಲರೂ ಬನ್ನಿ ಅಂತ ಕರೆದ್ರೆ ಇದು ತುಂಬಾ ಘೋರವಾಗಿ ಪ್ರತಿಭಟನೆ ನಡೆಯುವಂತ ಅವಕಾಶಗಳಿದೆ ಹೀಗಾಗಿ ನಿನ್ನೆ ನೋಡಿದಕ್ಕೆ ಇವತ್ತೆ ಎಲ್ಲರೂ ಇಷ್ಟು ಬೇಗ ಬಂದಿದ್ದಾರೆ ಇನ್ನು ಇದು ನಡೀತಾನೆ ಇರತ್ತಮ್ಮ ಅವ್ರು ಸರಿ ಮಾಡ್ಕೊಂಡಿಲ್ಲ ಅಂದ್ರೆ ತುಂಬಾ ತಪ್ಪಾಗುತ್ತೆ ಹೆಣ್ಮಕ್ಳ ಕಡೆಯಿಂದ ನಾವು ತುಂಬಾ ಘೋರ ಅವ್ರ ಮನೆ ಹತ್ರ ಪ್ರೊಟೆಸ್ಟ್ ಮಾಡ್ಬೇಕಂತ ನಿರ್ಧಾರ ಮಾಡಿದೀವಿ ಶಿವರಾಮೇಗೌಡ ಅವರು ಮಾತಾಡಿರುವಂತಹ ಅಥವಾ ಹೇಳಿಕೆ ಕೊಟ್ಟಿರುವಂತಹ ಯಾವ ಒಂದು ಹೇಳಿಕೆ ಈ ಒಂದು ಪ್ರತಿಭಟನೆವರೆಗೆ ತಂದು ನಿಲ್ಸಿದೆ ಅಂತ ಅನ್ಸುತ್ತೆ ದೇವೇಗೌಡರು ಸಾವನ್ನ ಬಯಸಿದ್ರು ನಲ್ಲಿ ಇದು ಮೂರನೇ ಸಲ ಏನೋಸ ಈ ತರ ಮಾತಾಡ್ತಾ ಇರೋದು ಅವ್ರ ಶವನ ಇಷ್ಟ ಪಡ್ತಾ ಇದಾರೆ ಏನಕ್ಕೆ ಇವ್ರಿಗೆ ಏನ್ ಸಿಗುತ್ತೆ ಲಾಭ ಮೋಸ್ಟ್ಲಿ ಅವ್ರೇನ ಅವ್ರ ಅವ್ರ ಹೋದ್ಮೇಲೆ ಅವ್ರ ಹೆಸಡ್ಕೊಂಡು ನಾಯಕರಾಗ್ಬೇಕು ಅಂತ ಇರ್ಬೇಕಷ್ಟೇ ನಮ್ಗೆ ತುಂಬಾ ಅದು ಅಂದ್ರೆ ನಮ್ಮ ಮನೆಯ ವ್ಯಕ್ತಿ ನಮ್ಮ ಅಪ್ಪಾಜಿಗೆ ಅಂದ್ರು ಅನ್ನೋ ತರ ನಮ್ಗೆ ಅನಿಸ್ತಾ ಇದೆ ಒಂದು ಮುತ್ಸದಿ ವ್ಯಕ್ತಿ ಅಂತವ್ರಿಗೆ ಹಿಂಗ್ ಮಾತಾಡಬಾರ್ದಿತ್ತು ಮಾತಾಡಿದಾರೆ ಅಷ್ಟೇ ನಮ್ ತುಂಬಾ ನೋವಾಗ್ತಾ ಇದೆ ಮೇಡಮ್ ಇದರಿಂದ ಆ ಈ ಒಂದು ಪೆನ್ ಡ್ರೈವ್ ಪ್ರಕರಣ ಏನಿದೆ ಇದು ರಾಜಕೀಯ ಷಡ್ಯಂತ್ರ ಅಂತ ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಹೆಸರು ಕೂಡ ಇಲ್ಲಿ ತಗ್ಲಾಕೊಳ್ತಾ ಇದೆ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟ ಮೇಡಮ್ ಕುಮಾರನ ವಿಷಯ ಬಂದ ತಕ್ಷಣ ಏನಾದ್ರು ಉಪ್ಪು ತಿಂದವ್ರು ನೀರ್ ಕುಡಿತಾರೆ ಅಂತ ಅಪ್ಪಜಿನೂ ಅದೇ ಮಾತಾಡಿದಾರೆ ನಾವು ಅದೇ ಹೇಳ್ತಾ ಇದೀವಲ್ಲ ತಪ್ಪು ಮಾಡಿದ್ರು ಶಿಕ್ಷೆ ಅನುಭವಿಸ್ಕೊತಾರೆ ಸುಮ್ಮನೆ ಇವರು ಅದಕ್ಕೆ ರಾಜಕೀಯ ಬಳಸ್ಕೊಂಡು ಅವ್ರ ಬೆಳೆ ಬೇಯಿಸಿಕೊಳ್ಳೋಕೋಸ್ಕರ ಅವ್ರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಎಲ್ಲಿವರೆಗೂ ಎಷ್ಟೋ ಅನ್ಯಾಯ ನಡೀತಾ ಇದೆ ಹೆಣ್ಮಕ್ಳಿಗೆ ಎಲ್ಲ ಹೆಣ್ಮಕ್ಳು ಇದೇ ತರ ನ್ಯಾಯ ಕೊಡ್ಸಕ್ ಹೋಗಿದಾರೆ ಇವರು ಇಲ್ಲ ಬಟ್ ಇವ್ರು ರಾಜಕೀಯದ ಬೆಳೆ ಬೇಯಿಸ್ಕೊಳ್ಳೋಕೋಸ್ಕರ ಹಿಂಗ್ ಮಾಡ್ತಾ ಇದಾರೆ ಉಪ್ ತಿಂದವ್ರು ನೀರ್ ಕುಡಿತಾರೆ ಶಿಕ್ಷೆ ಅನುಭವಿಸ್ತಾರೆ ನಾವು ನನ್ನ ಮನೇಲಿ ಕರ್ಕೊಂಡು ಕುಂಡಿಸ್ಕೊತಾ ಇಲ್ಲ ಅವ್ರು ಸಿಕ್ಕಿದ್ರೆ ತಗೊಂಡು ಹೋಗಿ ಅದಷ್ಟು ಮಾಡ್ಕೊಳ್ಳಿ ನೀವು ನ್ಯಾಯ ಆಯಿತವಾಗ ಏನ್ ಕಾನೂನ್ ಇದೆಯಾ ಈ ನೆಲದ ಕಾನೂನು ಏನ್ ಇದೆಯಾ ಆ ತರ ನಡೆಸ್ಕೊಳ್ಳಿ ನೀವು ನಾವ್ ಹೇಳ್ತಾ ಇದೀವಿ ಮೇಡಮ್ ಇವಾಗ ರಾಜ್ಯದಲ್ಲಿ ಇವಾಗ ಹುಬ್ಳಿನಲ್ಲಿ ನೇಹಾದು ಮತ್ತೆ ಅಂಜಲಿದು ಕೇಸ್ ಆಯ್ತಲ್ಲ ಇದೇ ಕಾಂಗ್ರೆಸ್ ಕಾರ್ಯಕರ್ತ ಮಹಿಳಾ ಕಾರ್ಯಕರ್ತರುಗಳೆಲ್ಲ ಅವತ್ತು ಪ್ರೊಟೆಸ್ಟ್ ಮಾಡಿದ್ರಲ್ಲ ಇವತ್ತೆಲ್ಲೋಗಿದ್ದಾರೆ ಮೇಡಮ್ ಅವರೆಲ್ಲ ಶಿವರಾಮೇಗೌಡರು ಇವತ್ತು ಒಂದು ಮಸದಿ ಅವರು ಹೇಳ್ಬೇಕಂತ ಅಂದ್ರೆ ಪ್ರಧಾನ ಮಂತ್ರಿಗಳು ಮಾಜಿ ಪ್ರಧಾನ ಮಂತ್ರಿಗಳು ಅಂತ ಹಿರಿಯ ನಾಯಕರಿಗೆ ಈ ಮಾತೊಂದು ಹೇಳೋ ಅವಶ್ಯಕತೆ ಅವ್ರಿಗೆ ಇರ್ಲಿಲ್ಲ ಯಾಕೆ ಈ ತರ ಹೇಳಿದಾರೆ ಹೇಳಿಲ್ವಾ ಅವ್ರ ಬಾಯಿ ಮೊದ್ಲೇ ಬಚ್ಚಲು ಮನೆ ಅಂತ ಹೇಳಿ ಅವ್ರ ಸಂಸ್ಕಾರನ ಅಲ್ಲೇ ತೋರ್ಸಿದಾರೆ ದೊಡ್ಡ ಮನೆಯವ್ರು ಯಾರು ಯಾವತ್ತೂ ಯಾರ ಬಗ್ಗೆನು ಆ ತರ ಕೀಳಾಗ್ ಮಾತಾಡಿಲ್ಲ ನಮ್ಮ ಕುಮಾರಣ್ಣನ ಬಗ್ಗೆನು ಅಷ್ಟೇನೆ ಅವ್ರು ತುಂಬಾ ಗೌರವಾಗಿ ನಡ್ಕೊಂತ ಇದಾರೆ ಇದಕ್ ಮುಂದಿನ ದಿನಗಳಲ್ಲಿ ಅವ್ರು ಒಳ್ಳೆ ಪಾಠ ಕಲಿತಾರೆ ಅನ್ನೋದು